ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಗೆಳೆಯರೇ ಡಿವನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಗೆಳೆಯರೇ ನಮ್ಮ ಚಾತಕದಲ್ಲಿ ಕುರುಬಲ ಚೆನ್ನಾಗಿತ್ತು ಅಂದ್ರೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಕೂಡ ಪ್ರವೇಶ ಮಾಡೋದರಲ್ಲಿ ಹಿಂದೆ ಮುಂದೆ ನೋಡೋದಿಲ್ಲ ಆದರೆ ನಮ್ಮ ಚಾತಕದಲ್ಲಿ ಕುರುಬಲ ಅನ್ನೋದು ನಮ್ಮ ಜಾತಕ ಹಾಗೂ ಗ್ರಹಗಳ ಚಲನೆಯ ಮೇಲೆ ಡಿಪೆಂಡ್ ಆಗುತ್ತೆ ಈ ಕಾರಣದಿಂದಾಗಿ ನಮಗೆ ಜೀವನ ಪೂರ್ತಿ ಗುರುಬಲ ಅನ್ನೋದು ಇರೋದಿಲ್ಲ ಆದರೆ ಗುರುವಿನ ಆಶೀರ್ವಾದ ಇದ್ದರೆ ನಮಗೆ ಗುರುಬಲ ಇದ್ದಷ್ಟೇ ಬಲ ಅಂತ ಹೇಳಲಾಗುತ್ತೆ ಇನ್ನು ಗುರುವಿನ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂದ್ರೆ ನಾವು ಗುರುವಾರದ ದಿನ ಏನಾದರೂ ಒಳ್ಳೆ ಉಪಾಯಗಳನ್ನು ಮಾಡಬೇಕು ಹಾಗೆ ಗುರುವನ್ನ ನಾವು ಒಲಿಸಿಕೊಳ್ಳಬೇಕಾಗುತ್ತೆ ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಗುರುವಾರದ ದಿನ ನೀವು ಯಾವ ಒಂದು ಉಪಾಯವನ್ನು ಮಾಡಬಹುದು ವಿಶೇಷವಾಗಿ ಪೊರಕೆಯಿಂದ ನೀವು ಯಾವ ಒಂದು ಉಪಾಯವನ್ನು ಮಾಡಿ ಲಕ್ಷ್ಮಿಯನ್ನು ನೀವು ಹೇಗೆ ಒಲಿಸಿಕೊಳ್ಳಬಹುದು ಅದನ್ನು ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋಣ ಮರಿಬೇಡಿ ಗೆಳೆಯರೇ ನಮ್ಮ ಮನೆಯಲ್ಲಿ ಪ್ರತಿದಿನ ಬಳಸುವಂತಹ ಪೊರಕೆ ಏನಿದೆ ಇದು ಲಕ್ಷ್ಮಿಯ ಒಂದು ಸ್ವರೂಪ ಅಂತ ಹೇಳಲಾಗುತ್ತೆ ಈ ಕಾರಣದಿಂದಾಗಿ ಪೊರಕೆಗೆ ನಾವು ಎಷ್ಟು ಗೌರವವನ್ನು ಕೊಡ್ತೀವೋ ಅಷ್ಟು ಲಕ್ಷ್ಮಿ ನಮ್ಮ ಮನೆಗೆ ಉಳಿತಾಳೆ ಅಂತ ಹೇಳಲಾಗುತ್ತೆ ಇನ್ನು ಈ ಒಂದು ವಿಡಿಯೋದಲ್ಲಿ ನಾನು ಪೊರಕೆಯಿಂದ ಸಣ್ಣ ಒಂದು ಉಪಾಯವನ್ನು ಹೇಳ್ತಿದ್ದೀನಿ ಅದನ್ನು ನೀವು ಕೇವಲ ಗುರುವಾರದ ದಿನ ಅಂದರೆ ನಾಳೆ ಅಥವಾ ಯಾವುದೇ ಒಂದು ಗುರುವಾರದ ದಿನ ನೀವು ಮಾಡೋದ್ರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಲಾಭಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾಳೆ ಅಥವಾ ಲಕ್ಷ್ಮಿಗೆ ಸಂಬಂಧಪಟ್ಟಂತ ಅಂದರೆ ನಿಮಗೆ ಹಣಕ್ಕೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಆ ಒಂದು ಸಮಸ್ಯೆ ಈ ಒಂದು ಉಪಾಯ ಮಾಡೋದ್ರಿಂದ ನಿಮಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಆದಷ್ಟು ಗುರುವಾರದ ದಿನ ಈ ಒಂದು ಚಿಕ್ಕ ಉಪಾಯವನ್ನು ನೀವು ಮನೆಯಲ್ಲಿ ಮಾಡೋದನ್ನ ಮರಿಬೇಡಿ ಗೆಳೆಯರೇ ಈ ಒಂದು ಉಪಾಯವನ್ನು ನೀವು ವಿಶೇಷವಾಗಿ ರಾತ್ರಿ 10 ಗಂಟೆ ಮೇಲೆ ನೀವು ಮಾಡಬೇಕಾಗುತ್ತೆ ಯಾವ ರೀತಿ ಅಂದರೆ ನಾನು ನಿಮಗೆ ಮುಂಚೆ ಹಳೆ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೆ ನೀವು ಸೂರ್ಯಾಸ್ತದ ನಂತರ ನೀವು ಎಂದಿಗೂ ಕೂಡ ಕಸ ಮನೆಯಲ್ಲಿ ಗುಡಿಸಬಾರದು ಅಂತ ಹೇಳಿದ್ದೆ ಇದೇ ರೀತಿ ನೀವು ಕಸ ಎಲ್ಲ ಗುಡಿಸಬಾರದು ನೀವು ಸಂಜೆ ಟೈಮಲ್ಲಿ ಆದರೆ ನೀವೇನು ಮಾಡಬೇಕು ಅಂದರೆ ಪೊರ್ಕೆಯನ್ನು ತಗೊಂಡು ನೀವು 10 ಗಂಟೆಯ ನಂತರ ರಾತ್ರಿ ಏನು ಮಾಡಬೇಕು ಅಂದರೆ ಪೊರಕೆ ತಗೊಂಡು ಪೊರಕೆ ನೀವು ಮನೆಯಲ್ಲಿ ಎಲ್ಲಿ ನಾರ್ಮಲಾಗಿ ಎಲ್ಲಿಡ್ತೀರಾ ಅಲ್ಲಿ ನೀವು ಮಲಗಿಸಿಡ್ಬೇಕಾಗತ್ತೆ ನೀವು ಗೋಡೆ ಮೇಲೆ ನಿಲ್ಲಿಸೋದಾಗಲಿ ಆ ಥರ ಮಾಡಬಾರ್ದು ಮಲಗಿಸಿಡ್ಬೇಕು ನಾನು ಹಿಂದಿನ ವಿಡಿಯೋದಲ್ಲಿ ನಿಲ್ಲಿಸಿ ಇಡಬೇಕು ಅಂತ ಹೇಳಿದ್ದೆ ಬಟ್ ಈ ಒಂದು ಉಪಾಯ ಮಾಡಬೇಕಾದ್ರೆ ನೀವು ಮಲಗಿಸ್ಬೇಕು ಮಲಗಿಸ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಪೊರಕೆ ಕೆಳಗಡೆ 1 ರೂಪಾಯಿ ನಾಣ್ಯವನ್ನು ನೀವು ಇಡಬೇಕಾಗತ್ತೆ 1 ರೂಪಾಯಿ ನಾಣ್ಯವನ್ನು ಇಟ್ಟು ನೀವು ಲಕ್ಷ್ಮಿಯನ್ನು ಒಂದೇ ಒಂದು ಬಾರಿ ನೆನೆಯಬೇಕಾಗತ್ತೆ ಈ ರೀತಿ ನೀವು ಲಕ್ಷ್ಮಿಯನ್ನು ನೆನೆದ ತಕ್ಷಣ ನೀವೇನು ಮಾಡಬೇಕು ಅಂದರೆ ಅದನ್ನು ಅಲ್ಲೇ ಬಿಡಬೇಕಾಗಂಗೆ ಆ 1 ರೂಪಾಯಿ ನಾಣ್ಯವನ್ನು ಹಂಗೆ ಬಿಡಬೇಕು ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಈ ಒಂದು ಪೊರಕೆಯಲ್ಲಿ ಸ್ವಲ್ಪ ನಿಮಗೆ ನೆಗೆಟಿವ್ ಎನರ್ಜಿ ಇರುತ್ತೆ ಅಂದರೆ ನಕಾರಾತ್ಮಕ ಶಕ್ತಿಗಳಿರುತ್ತೆ ಆ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಈ 1 ರೂಪಾಯಿ ನಾಣ್ಯ ಎಳ್ಕೊಳ್ಳುತ್ತೆ ಅಂತ ಹೇಳಲಾಗುತ್ತೆ ಈ ಕಾರಣದಿಂದಾಗಿ ಈ ಒಂದು ಉಪಾಯವನ್ನು ನೀವು ಮಾಡಬೇಕಾಗುತ್ತೆ ಇದಾದ ನಂತರ ನೀವೇನು ಮಾಡಬೇಕು ಅಂದರೆ ಬೆಳಗ್ಗೆ ನಾರ್ಮಲಾಗಿ ಎದ್ದು ನೀವು ಈ 1 ರೂಪಾಯಿ ನಾಣ್ಯವನ್ನು ತೆಗೆದು ನೀವೇನು ಮಾಡಬೇಕು ಅಂದರೆ ಲಕ್ಷ್ಮಿಯ ಮುಂದೆ ನೀವು ಇಡಬೇಕು ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ವಿಗ್ರಹ ಅಥವಾ ಫೋಟೋ ಇದ್ದರೆ ಆ ಒಂದು ಲಕ್ಷ್ಮಿಯ ಮುಂದೆ ನೀವು ಪಾದದ ಮುಂದೆ ಇಟ್ಟಾಗ ಆ ಒಂದು ನಕಾರಾತ್ಮಕ ಶಕ್ತಿಗಳೆಲ್ಲ ಲಕ್ಷ್ಮಿ ನಾಶ ಮಾಡ್ತಾಳೆ ಅಂತ ಹೇಳಲಾಗುತ್ತೆ ಈ ರೀತಿ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಇದಾದ ಮೇಲೆ ಆ ಒಂದು ನಾಣ್ಯಕ್ಕೆ ಲಕ್ಷ್ಮಿಯ ಒಂದು ಆಶೀರ್ವಾದ ಕೂಡ ಸಿಕ್ಕಿರುತ್ತೆ ಈ ಕಾರಣದಿಂದಾಗಿ ಆ ಒಂದು ನಾಣ್ಯವನ್ನು ನೀವೇನು ಮಾಡಬೇಕು ಅಂದರೆ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಯಾವೊಂದು ಜಾಗದಲ್ಲಿ ನೀವು ನಾರ್ಮಲಾಗಿ ಹಣಗಳನ್ನ ಇಡ್ತೀರೋ ಆ ಒಂದು ಜಾಗದಲ್ಲಿ ಈ ಒಂದು ನಾಣ್ಯವನ್ನು ನೀವು ಇಡಬೇಕಾಗುತ್ತೆ ಇದರಿಂದ ನಿಮ್ಮ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಅನ್ನೋದು ವೃದ್ಧಿಯಾಗುತ್ತೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಆರ್ಥಿಕ ಸಮಸ್ಯೆಗಳು ಕೂಡ ನಿಮಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಇವತ್ತಿನ ಈ ವಿಡಿಯೋ ಶೇಗರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಆದಷ್ಟು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಜೈ ಶ್ರೀ ಲಕ್ಷ್ಮಿ ಅಂತ ಕೂಡ ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಶ್ರೀ ಬನಶಂಕರಿ ದೇವಿ ಜ್ಯೋತಿಷ್ಯಾಲಯ ಹೇಮಾಂಬಿಕಾ ದೇವಿ ಆರಾಧಕರಾದ ಪಂಡಿತ್ ಶ್ರೀ ಹನುಮಂತ ಕುಡ್ಲ ಸಮಸ್ಯೆಗಳ ಸುಳಿಯಲ್ಲಿ ನೊಂದು ಕಷ್ಟ ಕಾರ್ಪಣ್ಯಗಳಿಂದ ಹಾಗೂ ಮಾನಸಿಕ ಒತ್ತಡದಿಂದ ಸಮಸ್ಯೆಗಳಿಂದ ಹೊರಬರಲಾರದೆ ಬದುಕೇ ಬೇಡವೆಂದು ನಿರಾಶರಾಗಿರುವ ಜನರ ಜೀವನದಲ್ಲಿ ಭರವಸೆಯ ಬೆಳಕನ್ನ ಮೂಡಿಸುವ ಏಕೈಕ ಜ್ಯೋತಿಷ್ಯ ಕೇಂದ್ರ ಗಣ್ಯ ವ್ಯಕ್ತಿಗಳು ರಾಜಕೀಯ ವ್ಯಕ್ತಿಗಳು ಸಿನಿಮಾ ನಟ ನಟಿಯರು ನಮ್ಮಲ್ಲಿ ಪರಿಹಾರವನ್ನ ಕಂಡುಕೊಂಡಿದ್ದಾರೆ ಇವರು ಮಾಂತ್ರಿಕ ಆದಿಶಕ್ತಿ ದೇವತೆಗಳಾದ ನಾಗಬ್ರಹ್ಮಿಣಿ ರಕ್ತೇಶ್ವರಿ ಅಹೋರಿ ನಾಗಸಾಧುಗಳ ರಹಸ್ಯ ಪೂಜೆಗಳಿಂದ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ತಿಳಿಸುತ್ತಾರೆ ಇಲ್ಲಿ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ದಾಂಪತ್ಯ ಸಂತಾನ ಸ್ತ್ರೀ ಪುರುಷ ವಶೀಕರಣ ಜಾಗ ಜಮೀನು ಕೋರ್ಟ್ ಕೇಸ್ ಶತ್ರುನಾಶ ಶತ್ರುಗಳು ಮೆತ್ತಗಾಗಿ ಮೂಲೆ ಸೇರಲು ಪ್ರೀತಿಯಲ್ಲಿ ನಂಬಿ ಮೋಸ ಆರ್ಥಿಕ ಅಭಿವೃದ್ಧಿ ಲಕ್ಷ್ಮಿ ವಶೀಕರಣ ಸಾಲದ ಬಾಧೆ ಕೆಲಸ ಕಾರ್ಯದಲ್ಲಿ ವಿಘ್ನ ಸಮಸ್ಯೆ ಏನೇ ಇರಲಿ 5 ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ಫೋನಿನ ಮುಖಾಂತರವೇ ವಿಶೇಷ ಪರಿಹಾರ ತಿಳಿಸುತ್ತಾರೆ ದೂರವಾಣಿ ಸಂಖ್ಯೆ 900 88 6224